ಹಾ ಹಲೋ ನಮಸ್ಕಾರ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಹೇಗಿದ್ದೀರಾ ಎಲ್ಲರೂ? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶುಭ ಸುದ್ದಿ ಕನ್ನಡ ಲಾಗ್. ಓಕೆ, ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನಗೆ ತುಂಬ ಏರ್ಫಾಲ್ ಆಗ್ತಾ ಇದೆ, ಸೊ ಯಾಕೆ ಗೊತ್ತಿಲ್ಲ. ಏರ್ಫಾಲ್ನ ಕಂಟ್ರೋಲ್ ಮಾಡೋದಕ್ಕೆ ಅಂತ ಒಂದು ಆಯಿಲ್ನ ರೆಡಿ ಮಾಡ್ತಾ ಇದ್ದೀನಿ. ಅದಕ್ಕೆ ಒಂದು ಎರಡು ಮೂರು ಇಂಗ್ರೀಡಿಯೆಂಟ್ಸ್ ಸಿಕ್ಕಿಲ್ಲ ನನಗೆ, ವೆಯ್ಟ್ ಮಾಡ್ತಾ ಇದ್ದೀನಿ. ಆ ಸಿಕ್ಕಿದ ಕೂಡಲೇ ಆಯಿಲ್ ರೆಡಿ ಮಾಡಿ ಅದನ್ನು ಅಪ್ಲೈ ಮಾಡಬೇಕು. ಅದನ್ನು ಯಾವ ಥರ ಆಯಿಲ್ ರೆಡಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ತೀನಿ. ಮೋಸ್ಟ್ಲಿ ನೆಕ್ಸ್ಟ್ ವೀಕಲ್ಲಿ ಮಾಡ್ತೀನಿ, ಅದನ್ನು ತೋರಿಸ್ತೀನಿ. ಸೊ ಇವತ್ತು ಒಂದು ಡಿಫ್ರೆಂಟ್ ಆಗಿರೋ ಲಾಗ್ನ ತೊಗೊಂಬಂದಿದ್ದೀನಿ. ಏನಪ್ಪ ಅಂದರೆ, ನಿನ್ನೆ ಆಚೆ ಹೋಗಿದ್ದೆ. ಸೊ ಆಚೆ ಹೋದಾಗ ನೋಡಿ, ಇದೊಂದು ಏನಂತಾರೆ ಜೀನ್ಸ್ ಟಾಪ್. ಸೊ ತುಂಬ ಒಂಥರ ಏನೋ ಒಂಥರ ಚೆನ್ನಾಗಿ ಅನ್ನಿಸ್ತು ನನಗೆ. ಇಲ್ಲಿ ಈ ಶೇಪ್ ಎಲ್ಲ ನನಗೆ ಇಷ್ಟ ಆಯಿತು. ಆಮೇಲೆ ಇಲ್ಲಿ ಎಲ್ಬೋ ತನಕ ಸ್ಲೀವು. ಸೊ ಹಾಗಾಗಿ ಇದು ತೋರಿಸ್ತೀನಿ. ಇದೇನೋ ಒಂಥರ ಕೆಳಗಡೆ ಡಿಫ್ರೆಂಟ್ ಆಗಿದೆ. ಇದೊಂದು ಟಾಪ್ನ ತಗೊಂಡೆ. ಸೊ ತಗೊಂಡು ಬಂದಮೇಲೆ ಹಾಕೊಳ್ಳೋ ತನಕ ಸಮಾಧಾನ ಇಲ್ಲ ಅಲ್ವಲ್ಲ, ಹಂಗಾಗಿ ಇದನ್ನು ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ನಿನ್ನೆ ಜ್ಯುವೆಲರಿ ಶಾಪ್ಗೆ ಹೋಗಿದ್ದೆ, ಒಂಚೂರು ಕೆಲಸ ಇತ್ತು. ಸೊ ಹಾಗಾಗಿ ಹೋಗಿದ್ದೆ. ಕೆಲಸ ಅಂದರೆ, ನಾನು ಲಾಸ್ಟ್ ಟೈಮಲ್ಲಿ ಇದ್ರದ್ದು ಪೂಜಾದು ಬುಟ್ಟಿ ತೊಗೊಬಂದಿದ್ನಲ್ಲ, ಅದ್ರದ್ದೊಂದು ಸ್ವಲ್ಪ ಅಮೌಂಟು ಬ್ಯಾಲೆನ್ಸ್ ಕೊಡಬೇಕಿತ್ತು ಅವರಿಗೆ, ಕೊಡೋಣ ಅಂತ ಹೋಗಿದ್ದೆ. ತುಂಬ ಚೆನ್ನಾಗಿರೋ ಓಲೆಗಳನ್ನ ತರಿಸಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂದರೆ, ನಿಜವಾಗ್ಲೂ ನಾನು ಅದರದ್ದೊಂದಷ್ಟು ವೀಡಿಯೋಸ್ನ ತೊಗೊಂಬಂದಿದ್ದೀನಿ, ನಿಮಗೆ ತೋರಿಸ್ತೀನಿ. ಸಖತ್ತಾಗಿದೆ, ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಬಟ್ ಈ ಗೋಲ್ಡ್ ರೇಟಲ್ಲಿ ಬಜೆಟ್ ಇಲ್ಲ, ಅದಕ್ಕೆ ನಾನೇನು ತಗೊಳಕ್ಕೆ ಹೋಗಿಲ್ಲ, ಸುಮ್ಮನೆ ನೋಡ್ಕೊಂಡು ಬಂದಿದ್ದೀನಿ. ನೀವು ಯಾರಾದರೂ ತೊಗೊಳೋರಿದ್ರೆ ಅಂಗಡಿದು ಅಡ್ರೆಸ್ಸು ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಮತ್ತು ತುಂಬ ಚೆನ್ನಾಗಿದೆ, ನಿಮ್ಗೆ ಬೇಕು ಅಂದರೆ ಸ್ಕ್ರೀನ್ಶಾಟ್ ತೊಗೊಂಡು ಅದನ್ನು ತೊಗೋಬೋದು. ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಆ್ಯಂಟಿಕ್ ಡಿಸೈನು ಮತ್ತು ಗೋಲ್ಡ್ ಇದೇನು ಟೆಂಪಲ್ ಡಿಸೈನ್ ಅಂತ ಎಲ್ಲ ತೋರಿಸಿದ್ರು ತನುಜ, ತುಂಬ ಚೆನ್ನಾಗಿತ್ತು. ಅದನ್ನೆಲ್ಲ ಒಂದಷ್ಟು ವೀಡಿಯೋಸ್ ತೊಗೊಂಬಂದಿದ್ದೀನಿ. ಸೊ ಬನ್ನಿ ನೋಡೋಣ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ನಾನಿದ್ದು ಟಾಪ್ದು ಡೀಟೇಲಿಂಗ್ ಈ ಟಾಪು ಕಾಣಿಸ್ತಾ ಇದೆಯಾ? ಸೊ ಈ ಥರ ಇದೆ ಫ್ರಂಟಲ್ಲಿ. ಇಲ್ಲೇನೋ ಒಂಥರ ಗಂಟು ಹಾಕಿರೋ ಥರ ಡಿಫ್ರೆಂಟಾಗಿ ಒಂದು ಸ್ಟೋರ್ಸ್ಗು ಇಲ್ಲಿ ಬ್ಯಾಕ್ ಒಂದು ಸ್ವಲ್ಪ ಹಿಂದೆ ಎತ್ಕೊಂಡಿರೋ ಥರ, ಸೊ ಕ್ಲೋಸ್ ಆಗಿರೋ ಥರ. ಸೊ ಇಲ್ಲಿ ಆಮೇಲೆ ಇಲ್ಲಿ ನೋಡಿ, ಈ ಥರ ಒಂಥರ ವಿ ಶೇಪಲ್ಲಿ ಡಿಸೈನು ಕಾಣಿಸ್ತಾ ಇದೆಯಾ? ಓಕೆ, ಈ ಥರ ಇದೆ. ಸೊ ಹಂಗಾಗಿ ನನಗೆ ತುಂಬ ಇಷ್ಟ ಆಯಿತು, ಒಂಥರ ಚೆನ್ನಾಗಿತ್ತು. ಸೊ ತೊಗೊಳ್ಳೋಣ, ಹೆಂಗೂ ಬಂದಿದ್ದೀನಲ್ಲ ಅಂತ ತೊಗೊಂಡೆ. ನಾನು ಜ್ಯುವೆಲರಿ ಶಾಪ್ಗೆ ಹೋಗಿದ್ನಲ್ಲ, ಸೊ ಹೊರಗಡೆ ಒಂದು ಡಾಲಿಗೆ ಹಾಕಿದ್ರು ಇದನ್ನು. ಸೊ ಇಷ್ಟ ಆಯಿತು, ಅದಕ್ಕೆ ತೊಗೊಂಡಿದ್ದೀನಿ. ತೊಗೊಂಡ್ಮೇಲೆ ಹಾಕೊಳ್ದಲ್ಲೇ ಇರೋಕ್ಕಾಗತ್ತಾ? ಸೊ ಇವತ್ತು ತೊಗೊಂಡು, ನಿನ್ನೆ ತೊಗೊಂಡೆ, ಇವತ್ತು ಆಲ್ರೆಡಿ ಇನಾಗ್ರೇಷನ್ ಮಾಡಿದ್ದೀನಿ. ಸೊ ಚೆನ್ನಾಗಿದೆಯಾ? ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ಓಕೆ, ಇವಾಗ ಒಂದೊಂದೇ ತೋರಿಸ್ತಾ ಹೋಗ್ತೀನಿ. ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ನ ತೊಗೊಂಬಂದಿದ್ದಾರೆ, ಬನ್ನಿ ನೋಡೋಣ. ಈ ಜ್ಯುವೆಲರಿ ಶಾಪ್ ಹೆಸರು ಬಂದು ಶ್ರೀ ವಿನಾಯಕ ಜ್ಯುವೆಲರ್ಸ್ ಅಂತ. ನಿಮಗೆ ಯಾರಿಗಾದರೂ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಈ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ, ಅದಕ್ಕೆ ಫೋನ್ ಮಾಡ್ಬೋದು. ಓನರ್ ಹೆಸರು ಬಂದು ಮುಕುಂದನ್ ಅಂತ. ಈ ಶಾಪಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ, ನಾವು ಯಾವುದೇ ರೀತಿಯ ಗೋಲ್ಡ್ನ ತೊಗೊಳಕ್ಕೆ ಬಂದರೆ ನಮಗೊಂದು ಅಡ್ವೈಸ್ ಮಾಡ್ತಾರೆ, ಲೈಟ್ ವೆಯ್ಟಲ್ಲಿ ಯಾವ ಥರ ತೊಗೋಬೇಕು, ಈ ಮತ್ತು ಹೆವಿ ವೆಯ್ಟಲ್ಲಿ ಯಾವ ಡಿಸೈನ್ಸು ಯಾವ ಇದನ್ನ ತೊಗೋಬೇಕು ಅಂದರೆ ಒಂದು ಐಡಿಯಾಸ್ನ ಕೊಡ್ತಾರೆ. ನಮಗೆ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಇವ್ರ ಹತ್ರ ತುಂಬ ತಿಳ್ಕೊಬೋದು. ಸೊ ಹಾಗಾಗಿ ನಾನು ಇಲ್ಲಿ ಜಾಸ್ತಿ ಬರ್ತೀನಿ. ಶೀಸ್ ಮೈ ಫ್ರೆಂಡ್ ತನುಜ, ಈ ಅಂಗಡಿ ಓನರ್. ಫಸ್ಟ್ ಒನ್ ಇಯರಿಂಗ್ ಬಂದು ಇದು ಪೀಕಾಕು ಫೆದರ್ನ ಓಪನ್ ಮಾಡಿರೋ ಥರ ಕೆಳಗಡೆ ಒಂದು ರೂಬಿ ಡಿಸೈನ್ ಓವೆಲ್ ಶೇಪಲ್ಲಿ ಕೊಟ್ಟಿದ್ದಾರೆ. ತುಂಬ ಅಂದರೆ ತುಂಬಾ ಎಲಿಗೆಂಟ್ ಲುಕ್ ಬೇಕು, ಸ್ಮಾಲ್ ಚಿಕ್ಕ ಚಿಕ್ಕದೆಲ್ಲ ಡೈಲಿ ಯೂಸಿಗೆ ಇಷ್ಟಪಡೋರಿಗೆ ಇದು ತುಂಬಾ ಚೆನ್ನಾಗಿರುತ್ತೆ. ಸೊ ಇದರ ವೆಯ್ಟ್ ಬಂದು 2.5 ಗ್ರಾಮ್ ಇದೆ, ಡೈಲಿ ಯೂಸ್ ಮಾಡ್ಬೋದು. ವೈಟ್ ಸ್ಟೋನಲ್ಲೂ ಇದೆ, ಮತ್ತು ಎರಡು ಗ್ರೀನ್ ಸ್ಟೋನ್ನ ಕೂಡ ಕೊಟ್ಟಿದ್ರು. ತುಂಬಾ ಎಲಿಗೆಂಟ್ ಲುಕ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ, ಬೈ ಮಾಡಿ ಅಂತ ಹೇಳ್ತಾ ಇದ್ರು. ತುಂಬ ಅಂದರೆ ಇಷ್ಟ ಆಯಿತು ನನಗೆ. ಸೊ ಸೆಕೆಂಡ್ ಒನ್ ಬಂದು ಸ್ವಲ್ಪ ಹೆವಿ ಅನಿಸುತ್ತೆ, ಮಂಟಪದ ಡಿಸೈನು. ಸೊ ಮಂಟಪದ ಒಳಗಡೆ ಲಕ್ಷ್ಮಿ ಕೂತ್ಕೊಂಡಿರೋ ಥರ ಅಷ್ಟಲಕ್ಷ್ಮಿ ಓಲೆ ಅಂತ ಇದು. ಸೊ ತುಂಬ ಚೆನ್ನಾಗಿತ್ತು, ಆ್ಯಂಟಿಕ್ ಡಿಸೈನು. ಕೆಳಗಡೆ ಆ ಬೇಸ್ನ ನೋಡಿ, ಆ ಬೇಸಿಗೆ ವೈಟ್ ಸ್ಟೋನಿಂದ ಮಾಡಿದ್ದಾರೆ, ಒಂದೊಂದು ಬೀಡ್ಸ್ ಇದೆ. ಆಮೇಲೆ ಅಲ್ಲಿ ತುಂಬ ಎಷ್ಟು ಡಿಟೈಲಿಂಗ್ ಆಗಿದೆ ಅಂದರೆ ಅಷ್ಟು ಚೆನ್ನಾಗಿತ್ತು. ಹಂಸ ಇದೆ, ಆಮೇಲೆ ಎಲಿಫೆಂಟ್ ಇದೆ, ಆ ಕಡೆ ಹಿಂದೆಗಡೆ ಫುಲ್ಲು ಅಷ್ಟಲಕ್ಷ್ಮಿದು ಎಲ್ಲ ಥರ ಚಕ್ರ,
ಆಮೇಲೆ ಸೋ ಖಡ್ಗ ಏನೇನೋ ಕಮಲದ ಹೂವು ಆ ಥರ ಎಲ್ಲ ಇತ್ತು. ಎಲಿಗೆಂಟ್ ಲುಕ್ ಅಂತಲೇ ಹೇಳ್ಬೋದು, ತುಂಬಾ ಚೆನ್ನಾಗಿತ್ತು. ಮೇಲ್ಗಡೆ ಪಿಕಾಕ್ ಡಿಸೈನಿಂದ ಮಾಡಿದ್ದಾರೆ. ಸೊ ಆ ಕಡೆ ಈ ಕಡೆ ಕಂಬದ ಮೇಲೆ ಹಂಸ ಕೂತ್ಕೊಂಡಿರೋ ಥರ ಆ ಒಂಥರ ಮಂಟಪ ಅಂತ ಹೇಳ್ತಾರೆ. ಸೊ ಮಂಟಪದ ಒಳಗಡೆ ಲಕ್ಷ್ಮಿ ಡಿಸೈನು ತುಂಬ ಚೆನ್ನಾಗಿತ್ತು. ಬಟ್ ನೋಡೋದಕ್ಕೆ ನನಗೆ ಸಖತ್ ಇಷ್ಟ ಆಯಿತು, ಸೊ ತಗೊಳಕ್ಕಾಗಲಿಲ್ಲ. ತುಂಬ 14 ಗ್ರಾಮ್ ಇದೆ, ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು, ಹಂಗಾಗಿ ನಾನೇನು ತೊಗೊಳಕ್ಕೆ ಹೋಗಲಿಲ್ಲ. ಸೊ ಡಿಸೈನ್ ನಿಮ್ಗೆ ಯಾರಿಗಾದರೂ ಬೇಕಂದರೆ ಸ್ಕ್ರೀನ್ಶಾಟ್ ಮಾಡಿ ತೊಗೋಬೋದು, ಮಾಡಿಸ್ಕೋಬೋದು. ಇಲ್ಲ ಅಂದರೆ ಅವ್ರಿಗೆ ಇವ್ರ ಫೋನ್ ನಂಬರು ಇದನ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ನಿಮಗೆ ಯಾರಿಗಾದರೂ ಬೇಕಾದರೆ ಬೈ ಮಾಡ್ಬೋದು. ತುಂಬಾ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ನನಗೆ. ನೆಕ್ಸ್ಟ್ ಬಂದು ಈ ಇಯರಿಂಗು. ಸೊ ಇದನ್ನು ನೋಡಿ, ಅವಾಗೆಲ್ಲ ರಾಮ್ಲೀಲಾ ಅಂತ ಓಲೆ ಬರ್ತಾ ಇತ್ತು. ಸೊ ಇಯರಿಂಗ್ಸು ಅದೇ ಥರ ಇದೆ ಸ್ವಲ್ಪ, ಆದರೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಡಿಫ್ರೆಂಟ್ ಈ ನಿಜವಾಗ್ಲೂ ಡಿಫ್ರೆಂಟ್ ಆಗಿದೆ. ಆ ಮಧ್ಯದಲ್ಲಿ ಒಂದು ಸಿಂಪಲ್ ಆಗಿ ಲಕ್ಷ್ಮಿನ ಕೊಟ್ಟಿದ್ದಾರೆ. ಎಷ್ಟು ಸ್ಮಾಲ್ ಇತ್ತು ಅಂದರೆ ಅದು ಲಕ್ಷ್ಮಿ ಆ ಕಳೆ ಇತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡೋದಕ್ಕೇ ಹತ್ರದಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಒಂದು ಲೈನು ವೈಟ್ ಸ್ಟೋನಿಂದ ಮಾಡಿದ್ದಾರೆ. ಇದು ರಾಮ್ಲೀಲಾ ಥರ ಇದೆ. ಇದರ ವೆಯ್ಟ್ ಬಂದು 8 ಗ್ರಾಮ್ ಇದೆ. ಸೊ ತುಂಬಾ ಚೆನ್ನಾಗಿತ್ತು. ಇದು ಒಂಥರ ಲುಕ್ ವೈಸು ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. 8 ಗ್ರಾಮ್ ಇದೆ ಇದು. ಸೊ ನೆಕ್ಸ್ಟ್ ಬಂದು ಇದು ರಾಮ್ಲೀಲಾ. ಇದು ಪೇರ್ ಒಂಥರ ಡಿಫ್ರೆಂಟ್ ಆಗಿತ್ತು. ಸೊ ಅದಕ್ಕೆ ಅದೇ ಥರ ಸ್ವಲ್ಪ ಚೇಂಜಸ್ನ ಮಾಡಿದ್ದಾರೆ. ಸೊ ಇದು ಆ್ಯಕ್ಚುಲಿ ಇದು 6 ಗ್ರಾಮ್ ಇದೆಯಂತೆ. ಸೊ ಇದು ಇದು ಒಂಥರ ಪ್ಲೈನ್ ಡಿಸೈನು, ಸಿಂಪಲ್ ಡಿಸೈನ ಇಷ್ಟಪಡೋರಿಗೆ ಇದು ಓಕೆ ಅಂತ ಅನ್ನಿಸ್ತು. ಇದು ಹಳೆ ಡಿಸೈನ್ ಆದ್ರೂ ಬಟ್ ಇವಾಗ್ಲೂ ನಡೀತಾ ಇದೆ. ಓಕೆ, ಇದು ಚೆನ್ನಾಗಿ ಅನ್ನಿಸ್ತಾ ಇತ್ತು, ಕಾಣಿಸ್ತಾ ಇತ್ತು. ಯಾರಿಗಾದರೂ ಬೇಕಂದರೆ ಸ್ಕ್ರೀನ್ಶಾಟ್ ಮಾಡಿ ತೊಗೋಬೋದು. ಸೊ 6 ಗ್ರಾಮ್ ಇದೆ ಅಂತ ಹೇಳಿದರು, ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಇದನ್ನ ತೊಗೊಂಡೆ. ಇದು ಅಷ್ಟೇ ಪ್ಲೈನ್ ಡಿಸೈನು. ನೆಕ್ಸ್ಟ್ ಒನ್ ಬಂದು ಇದು, ಇದು ನನಗೆ ಇಷ್ಟ ಆಯಿತು. ಸೊ ಸ್ಟೋನ್ನ ಇಷ್ಟಪಡೋರಿಗೆ, ಸ್ಟೋನ್ ಲೈಕ್ ಮಾಡೋರಿಗೆ ಇದು ಜೋಡಿ ಹಂಸ. ಇದು ಪಿಕಾಕ್ ಅಲ್ಲ, ಎರಡೂ ಜೋಡಿ ಹಂಸ. ಅದ್ರ ಮೇಲ್ಗಡೆ ವೈಟ್ ಮತ್ತು ಗ್ರೀನ್ ಸ್ಟೋನ್ ಕೊಟ್ಟಿದ್ದಾರೆ. ವೈಟು ಅಮೆರಿಕನ್ ಸ್ಟೋನ್ ಅಂತೆ, ಅದು ಏನು ಬೀಳೋದಿಲ್ಲ ಅಂತ ಹೇಳ್ತಾ ಇದ್ರು. ಸೊ ಅಷ್ಟು ಬೇಗ ಏನು ಹಾಳಾಗಲ್ಲ ಅಂತ. ತುಂಬ ಚೆನ್ನಾಗಿತ್ತು. ಕೆಳಗಡೆ ಒಂದೊಂದು ಪರ್ಲ್ನ ಕೊಟ್ಟಿದ್ರು. ನಿಜವಾಗ್ಲೂ ಏನೋ ಒಂಥರ ಇಷ್ಟ ಆಯಿತು. ಇದ್ರ ವೆಯ್ಟ್ ಬಂದು 7 ಗ್ರಾಮ್ ಇದೆ ಅಂತ ಹೇಳಿದರು. ಸೊ ಇದು ಅಷ್ಟೇ ಒಂಥರ ಚೆನ್ನಾಗಿತ್ತು. ಇದು ಹೊಸ ಡಿಸೈನು, ನ್ಯೂ ಡಿಸೈನ್ಸು, ನ್ಯೂ ಕಲೆಕ್ಷನ್ಸ್ನ ತರಿಸಿದ್ದಾರೆ ಅವರು. ನೆಕ್ಸ್ಟ್ ಒನ್ ಬಂದು ಈ ಇಯರಿಂಗು. ಇದು ಒಂಥರ ಡಿಫ್ರೆಂಟ್ ಆಗಿ ಅನ್ನಿಸ್ತಾ ಇತ್ತು. ಸೊ ಇದು ಅಷ್ಟೇ ಆಂಟಿಕ್ ಡಿಸೈನು. ಕೆಲವರಿಗೆಲ್ಲ ಕೆಳಗಡೆ ಈ ಥರ ಹ್ಯಾಂಗಿಂಗ್ ಥರ ಸ್ವಲ್ಪ ನೇತಾಡ ಥರ ಇದ್ರೆ ಲೈಕ್ ಮಾಡ್ತಾರೆ, ಅಂಥವರಿಗೆಲ್ಲ ಇಷ್ಟ ಆಗುತ್ತೆ. ತುಂಬಾ ಚೆನ್ನಾಗಿದೆ. ಸೆಂಟ್ರಲ್ಲಿ ಲಕ್ಷ್ಮಿ ಕೂತಿರೋ ಲಕ್ಷ್ಮಿ, ಸೊ ತಾವರ ಒಳಗಡೆ ಕುತ್ಕೊಂಡಿರೋ ಲಕ್ಷ್ಮಿ ಡಿಸೈನು. ಸೊ ಇದು 5 ಗ್ರಾಮ್ ಇದೆ ಅಂತ ಹೇಳಿದ್ರು. ಸೊ ಹಾಗಾಗಿ ಇದು ಒಂಥರ ಚೆನ್ನಾಗಿದೆ ಅಂತ ಅನ್ನಿಸ್ತು. ಬಟ್ 5 ಗ್ರಾಮ್ ಇದೆ ಅಂತ ಅನ್ಸಲ್ಲ, ತುಂಬ ದೊಡ್ಡದಂತ ಅನಿಸುತ್ತೆ. ಇಯರಿಂಗು ಕತ್ರದಿಂದ ಕೈಯಲ್ಲಿ ಇಟ್ಕೊಂಡು ನೋಡಿದ್ರೆ ಇನ್ನೂ ಒಂಥರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ದೊಡ್ಡ ಇಯರಿಂಗ್ ಥರ ಅನ್ನಿಸ್ತಾ ಇತ್ತು. ಸೊ ನೆಕ್ಸ್ಟ್ ಒನ್ ಬಂದು ಇದು ಸ್ಮಾಲ್ ಜುಮ್ಕ. ಮಕ್ಕಳಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ವೈಟ್ ಸ್ಟೋನು ಮೇಲ್ಗಡೆ, ಆಮೇಲೆ ಆ ಜುಮ್ಕಾಗೂ ಅಷ್ಟೇ ಒಂಥರ ಸ್ಮಾಲ್ ಅಮೆರಿಕನ್ ಸ್ಟೋನ್ ಅಂತೆ ವೈಟ್, ಅದು ವೈಟ್ ಬಂದಿತ್ತು. ವೈಟ್ ಸ್ಟೋನ್ಸ್ನ ಯಾರು ಲೈಕ್ ಮಾಡ್ತಾರೆ ಅಂಥವರಿಗೆ, ಪುಟ್ಟ ಪುಟ್ಟದಾಗಿ ಇಷ್ಟಪಡೋರಿಗೆ ಆ ಜುಮ್ಕ ಮತ್ತು ಇದು ತುಂಬ ಚೆನ್ನಾಗಿದೆ. ಮಕ್ಕಳಿಗೆ ಹೆಣ್ಮಕ್ಳಿಗಂತೂ ತುಂಬಾ ಚೆನ್ನಾಗಿರುತ್ತೆ ಈ ಥರದ್ದೆಲ್ಲ ಹಾಕ್ಸೋಕ್ಕೆ. ಸೊ ಹಾಗಾಗಿ ಇದು ಇದ್ರದ್ದು ವೆಯ್ಟು 4 ಗ್ರಾಮ್ ಇದೆ. ಸೊ 4 ಗ್ರಾಮ್ ಇದು. ಆಮೇಲೆ ನೆಕ್ಸ್ಟು ಇದು ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ವಾ, ಆ ಥರ ಇದು. ಸೊ ಸಾಮಾನ್ಯವಾಗಿ ಎಲ್ಲರಿಗೂ ಲೈಕ್ ಆಗುತ್ತೆ ಸ್ಯಾರಿಗೆಲ್ಲ ಈ ಥರ ದೊಡ್ಡ ದೊಡ್ಡ ಇಯರಿಂಗ್ಸು. ಇದು ಅವಾಗಿಂದನೂ ಇದೆ, ತುಂಬ ದಿನಗಳಿಂದನೂ ಇದು ಎಲ್ಲರೂ ಲೈಕ್ ಮಾಡ್ತಾರೆ. ಏಜ್ ಆದವ್ರಿಗಿಂತ ಹಿಡಿದು ಸೊ ಎಲ್ಲ ಚಿಕ್ಕವರಿಗೂ ಇಷ್ಟ ಆಗೋ ಅಂಥ ಇದು ಇಯರಿಂಗ್ಸು. ಸ್ಯಾರಿಗೆ ತುಂಬಾ ಚೆನ್ನಾಗಿರುತ್ತೆ. ಸೆಂಟ್ರಲ್ಲಿ ಒಂದು ರೂಬಿನ ಕೊಟ್ಟಿದ್ರು. ಸೊ ತುಂಬಾ ಚೆನ್ನಾಗಿತ್ತು, ಚೆನ್ನಾಗಿ ಅನ್ನಿಸ್ತು ಇದು. ಇದು ಬಂದು ಲಕ್ಷ್ಮಿ ಓಲೆ ಅಂತೆ. ಸೊ ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ವಾ ಅಂಥದ್ದು. ಇದ್ರ ಕ್ರೇಜ್ ಮಾತ್ರ ಎಲ್ಲರಿಗೂ ಇನ್ನೂ ಕಮ್ಮಿ ಆಗಿಲ್ಲ, ತುಂಬ ದಿನಗಳಿಂದ ಇದೆ. ಸೊ ಈ ಥರದ್ದು ಓಲೆಗಳನ್ನ ತುಂಬ ಲೈಕ್ ಮಾಡ್ತಾರೆ. ಪರ್ಲು ಸ್ಟೋನ್ಸು ಆ ಥರ ಲೈಕ್ ಮಾಡೋರಿಗೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಚೇಂಜಸ್ನ ಮಾಡಿದ್ದಾರೆ. ಇದು ಅಷ್ಟೇ ಆ್ಯಂಟಿಕ್ ಡಿಸೈನು. ಲಕ್ಷ್ಮಿ ಮಾತ್ರ ತುಂಬ ಡಿಟೈಲಿಂಗ್ ಆಗಿ ಅದನ್ನು ಕೆತ್ತನೆ ಮಾಡಿದ್ದಾರೆ. ಎಷ್ಟು ಸ್ಮಾಲ್ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ಮೇಲ್ಗಡೆ ವೈಟ್ ಪರ್ಲ್ ಮತ್ತು ವೈಟ್ ಸ್ಟೋನ್ ಕೂಡ ಇತ್ತು. ಸೊ ಇದು ನೆಕ್ಸ್ಟ್ ಒನ್ ಬಂದು ಫುಲ್ ಸ್ಟೋನು. ಸೊ ಫುಲ್ ಸ್ಟೋನ್ ಮೇಲ್ಗಡೆ ಫುಲ್ ಸ್ಟೋನು, ಕೆಳಗಡೆ ಒಂದೇ ಒಂದು ಸ್ಮಾಲ್ ಹ್ಯಾಂಗಿಂಗ್ ಥರ, ಅದರಲ್ಲೂ ಸ್ಟೋನ್ ಇದೆ. ಸ್ಟೋನ್ನ ಲೈಕ್ ಮಾಡೋರಿಗೆ ಇದು ಚೆನ್ನಾಗಿರುತ್ತೆ. ಇದು
ಇದು ಬಂದು 3 ಗ್ರಾಮ್ ಇದೆ. ಸೊ ವೆಯ್ಟು ಚೆನ್ನಾಗಿದೆ, ಸಿಂಪಲಾಗಿ ಲೈಕ್ ಮಾಡೋರಿಗೆ ಡೈಲಿ ಯೂಸ್ ಮಾಡೋಕ್ಕೂ ಚೆನ್ನಾಗಿರುತ್ತೆ. ವೈಟ್ ಸ್ಟೋನ್ ಅಂತ ಹೇಳ್ತಾ ಇದ್ರು, ಏನು ಬಿದ್ದೋಗಲ್ಲ. ನಾನು ಕೇಳ್ತಾ ಇದ್ದೆ ಸ್ಟೋನ್ ಎಲ್ಲ ಏನಾದರೂ ಬಿದ್ದೋಗ್ಬಿಡತ್ತೇನೋ ಅಂತ. ಸೊ ಏನು ಬಿದ್ದೋಗಲ್ಲ ಅಂಥದ್ದೆಲ್ಲ, ಸ್ವಲ್ಪ ಸ್ಟಿಫ್ ಆಗಿರುತ್ತೆ ಅಂತ ಹೇಳ್ತಾ ಇದ್ರು. ಇದು ಅಷ್ಟೇ, ಇದೊಂಥರ ಈ ಇದ್ರ ಶೇಪಲ್ಲಿದೆ. ಸೊ ತ್ರಿಕೋನ ಥರ, ಸೊ ಒಂಥರ ಟ್ರಯಾಂಗಲ್ ಶೇಪಲ್ಲಿ ಅಂತ ಹೇಳ್ಬೋದು. ಕೆಳಗಡೆ ಒಂದೇ ಒಂದು ಒಂದನ್ನು ಬೀಡ್ಸ್ ಥರ ಅನ್ನಿಸ್ತಾ ಇತ್ತು. ಸೊ ವೈಟು ಹ್ಯಾಂಗಿಂಗ್ ಥರ ಅನ್ನಿಸ್ತಾ ಇತ್ತು, ತುಂಬಾ ಚೆನ್ನಾಗಿತ್ತು. ಇದು ಅಷ್ಟೇ 4 ಗ್ರಾಮ್ ಇದೆ ಅಂತ ಹೇಳಿದ್ರು. ತುಂಬಾ ಚೆನ್ನಾಗಿತ್ತು. ನಾನು ಇವಾಗ ತೋರಿಸಿರೋ ಅಷ್ಟು ಓಲೆನು ತುಂಬಾ ಎಲ್ಲ ಹೊಸ ನ್ಯೂ ಡಿಸೈನ್ಸು ನ್ಯೂ ಕಲೆಕ್ಷನ್ಸ್ನ ತುಂಬ ತರಿಸಿದ್ದಾರೆ. ಇನ್ನೂ ಎಷ್ಟೊಂದಿತ್ತು, ನಾನು ಸ್ವಲ್ಪ ಮಾತ್ರ ವಿಡಿಯೋಸ್ನ ತಗೊಂಡೆ.